ಕೃಷಿಕನ ಭೂಮಿಗೆ ಪಂಚಪ್ರಾಣ. ಭೂತಾಯಿ ನೀಡಿದ ಫಲದಲ್ಲಿದೆ 36 ಔಷಧೀಯ ಗುಣ. ಡ್ರ್ಯಾಗನ್ ರಹಸ್ಯ. ಡ್ರ್ಯಾಗನ್ ಫ್ರೂಟ್ ವಿದೇಶಿ ಹಣ್ಣಾದರೂ ಇತ್ತೀಚಿನ ವರ್ಷಗಳಲ್ಲಿ ಒಂಥರ ಮೇಕ್ ಇನ್ ಇಂಡಿಯಾ ರೀತಿಯಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಿದ್ದಾರೆ. ಈ ಹಣ್ಣಿನಲ್ಲಿ ಸಿಹಿ ಸ್ವಲ್ಪ ಕಡಿಮೆ ಇದ್ರೂ ರುಚಿ ಮಾತ್ರ ಸ್ವಾದಿಷ್ಟವಾಗಿಯೇ ಇದೆ. ತನ್ನಲ್ಲಿರುವ ಔಷಧೀಯ ಗುಣಗಳಿಂದಾಗಿ ಡ್ರ್ಯಾಗನ್ ಫ್ರೂಟ್ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆಯನ್ನು ಹೊಂದಿದೆ. ಇಂತಹ ಹಣ್ಣನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದರೆ ಏನೆಲ್ಲ ಲಾಭ ತಿಳಿಯೋಣ ಬನ್ನಿ. ವಿದೇಶಿ ಹಣ್ಣು ಸ್ವದೇಶಿ ಮಣ್ಣು. ಕೃಷಿ ಲೋಕದಲ್ಲಿ ಪಿಂಕ್ರಾಂತಿ. ಮುಳ್ಳಿನ ಹಾವೇನೋ ಎನ್ನುವಂತೆ ಕಂಬಕ್ಕೆ ಅಂಟಿಕೊಂಡು ಮುಗಿಲ ಕಡೆ ಸಾಗಿ ಮತ್ತೆ ಕವಲುಗಳಾಗಿ ಇಳಿಯುತ್ತಾ ಜಾರುವ ಡ್ರ್ಯಾಗನ್ ಫ್ರೂಟ್ ಗಿಡಗಳು. ಈಗ ಈ ಹಣ್ಣು ಭಾರತೀಯರಿಗೆ ಅಷ್ಟೇನೂ ಪರಿಚಯವಿಲ್ಲವಾದರೂ ವಿದೇಶಗಳಲ್ಲಿ ಮಾತ್ರ ತುಂಬಾನೇ ಫೇಮಸ್. ನಮ್ಮ ದೇಶದಲ್ಲೂ ಡಯೆಟ್ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವವರಿಗೆ ಇತ್ತೀಚಿನ ದಿನಗಳಲ್ಲಿ ಹಾಟ್ ಫೇವರೇಟ್ ಆಗಿದೆ. ನೋಟಕ್ಕೂ ಸೈ, ನಾಲಿಗೆ ರುಚಿಗೂ ಸೈ. ಈ ಹಣ್ಣು ನೋಡಲು ಮಾತ್ರ ಆಕರ್ಷಣೀಯವಲ್ಲ, ನಾಲಿಗೆಗೂ ವಿಶಿಷ್ಟ ರುಚಿ ನೀಡೋದು ಗ್ಯಾರಂಟಿ. ಆದ್ರೆ ಬಣ್ಣ ಹಾಗೂ ರುಚಿಗಿಂತ ಹೆಚ್ಚಾಗಿ ಈ ಹಣ್ಣಿಗೆ ಬೆಲೆ ತಂದುಕೊಟ್ಟಿರುವುದು ಅದರಲ್ಲಿರುವ ಅತ್ಯಮೂಲ್ಯ ಔಷಧೀಯ ಗುಣ. ಡ್ರ್ಯಾಗನ್ ಹಣ್ಣು ಹೃದಯ ಸಂಬಂಧಿ ರೋಗ, ಜೀರ್ಣಕ್ರಿಯೆ ಸಮಸ್ಯೆ, ಬೊಜ್ಜಿನ ಸಮಸ್ಯೆ ಸೇರಿ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ. ಇದಷ್ಟೇ ಅಲ್ಲದೆ ಈ ಹಣ್ಣನ್ನ ಸೇವಿಸಿದ್ರೆ ಕ್ಷಣಾರ್ಧದಲ್ಲಿ ಆಕರ್ಷಿಸುವ ಇದರ ಸೌಂದರ್ಯದಂತೆ ನಮ್ಮ ಚರ್ಮದ ಕಾಂತಿಯೂ ಹೆಚ್ಚಾಗುತ್ತೆ. ಈ ಎಲ್ಲಾ ವಿಶೇಷಗಳೇ ಮಾರ್ಕೆಟ್ನಲ್ಲಿ ಈ ಹಣ್ಣಿನ ಬೆಲೆ ಸದಾ ಹೆಚ್ಚಾಗಿರುವಂತೆ ಕಾಪಾಡುತ್ತದೆ. ಕಡಿಮೆ ನೀರಿನಲ್ಲೂ ನಿರ್ವಹಣೆ ಮಾಡಬಹುದಾದ ಪಾಪಸ್ಗಳಿ ಜಾತಿಯ ಈ ಬೆಳೆಯನ್ನು ಬೆಳೆಯಲು ಬಂಡವಾಳ ಸ್ವಲ್ಪ ಜಾಸ್ತಿನೇ ಬೇಕು. ಸಾಲದಕ್ಕೆ ರಾಸಾಯನಿಕ ಗೊಬ್ಬರದಲ್ಲಿ ನಿರ್ವಹಣೆ ಮಾಡಲು ಹೊರಟ್ರೆ ರೈತರಿಗೆ ಇನ್ನೂ ಹೊರೆಯಾಗುತ್ತದೆ. ಈ ಎಲ್ಲಾ ಕಾರಣಗಳಿಂದಾಗಿಯೇ ತುಂಬಾ ಜನ ರೈತರು ಈ ಬೆಳೆ ಬೆಳೆಯಲು ಉತ್ಸುಕರಾದರೂ ಮತ್ತೆ ಹಿಂದೇಟು ಹಾಕಿಬಿಡ್ತಾರೆ. ಡ್ರ್ಯಾಗನ್ ಫ್ರೂಟ್ಗೆ ಸರ್ಕಾರಿ ಗೊಬ್ಬರದ ಬದಲು ನೈಸರ್ಗಿಕ ಪೋಷಕಾಂಶಗಳನ್ನು ನೀಡುವುದರಿಂದ ಖರ್ಚು ಕಡಿಮೆ ಆಗುವುದರ ಜೊತೆ ಉತ್ತಮ ಇಳುವರಿಯು